ಅದರ ಜೊತೆಗೆ ಸಾಕಷ್ಟು ವರ್ಷಗಳಿಂದ ಇವತ್ತು ಏನು ನಮ್ಮ ಗಟಿಕ್ ನಬಿ ರಸ್ತೆ ಏನಿದೆ ಅದು ಅಭಿವೃದ್ಧಿಯಲ್ಲಿ ಕುಂಠಿತವಾಗಿರುವಂತ ಕಾರಣ ಕೊರಳೂರು ಮಲ್ಸಂದ್ರತ್ತಿರತಕ್ಕಂತ ರೈಲ್ವೆ ಲೈನ್ ಇವತ್ತು ನಾವು ನೋಡಿದಂಗೆ ವೈಟ್ಹಳ್ಳಿ ಕ್ರಾಸ್ ಆಗಿರಬಹುದು ಸಮೇತನಹಳ್ಳಿ ಆಗಿರಬಹುದು ಬೋಧನಸಹಳ್ಳಿ ಆಗಿರಬಹುದು ಸೌಖ್ಯ ಇಂಡಸ್ಟ್ರಿಯಲ್ ಏರಿಯಾ ಆಗಿರಬಹುದು ಇವೆಲ್ಲವೂ ಕೂಡ ಬೆಂಗಳೂರು ಆಗಿ ಪರಿವರ್ತನೆ ಆಗಿ ಬೆಳಕೊಂಡು ಬರ್ತಾ ಇದೆ ಆದರೆ ಇಲ್ಲಿರತಕ್ಕಂತ ಒಂದು ರೈಲ್ವೆ ಬ್ರಿಡ್ಜ್ ಇರದ ಕಾರಣದಿಂದ ಅಲ್ಲಿರೋ ಲೆವೆಲ್ ಕ್ರಾಸಿಂಗ್ ಇರ ಕಾರಣದಿಂದ ಇವತ್ತು ಬೆಳವಣಿಗೆ ನಮ್ಮ ಗ್ರಾಮಾಂತರ ಭಾಗಗಳ ಕಡೆಗೆ ಆಗ್ತಾ ಇಲ್ಲ ಕೇಂದ್ರ ಸರ್ಕಾರದಲ್ಲಿ ಹೋರಾಟ ಮಾಡ್ಕೊಂಡು ಕೇಂದ್ರ ಸರ್ಕಾರದ ಕಡೆಯಿಂದ ಸುಮಾರು 104 ಕೋಟಿ ರೂಪಾಯಿಗಳ ವೆಚ್ಚದಲ್ಲಿ ಇವತ್ತು ರೇಲ್ ಓವರ್ ಬ್ರಿಡ್ಜ್ ಆರೋಬಿನ ಕೊರಳೂರು ಹತ್ರ ಸ್ಯಾಂಕ್ಷನ್ ಮಾಡ್ಕೊಂಡು ಬರಂತ ಕೆಲಸನ ಈ ಒಂದು ತಿಂಗಳೊಳಗಡೆ ನಾವು ಮಾಡ್ಕೊಂಡು ಬಂದಿದ್ದೀವಿ ಕೇಂದ್ರ ಸರ್ಕಾರದಿಂದ ಹಾಕಿದಂತ ಒಂದೇ ಒಂದು ಷರತ್ತು ಕೆಸಿ ವ್ಯಾಲಿ ಪೈಪ್ ಲೈನ್ ಅನ್ನು ನೀರೇನಿದೆ ಪೈಪ್ಲೈನ್ ನ ರಾಜ್ಯ ಸರ್ಕಾರ ಮೂವ್ ಮಾಡ್ಕೊಟ್ಟು ಶಿಫ್ಟ್ ಮಾಡ್ಕೊಡಿ ಅಂತ ಒಂದು ಷರತ್ತು ಏನು ಕೇಂದ್ರ ಸರ್ಕಾರ ರಾಜ್ಯ ಸರ್ಕಾರಕ್ಕೆ ಹಾಕಿತ್ತು ರಾಜ್ಯದಲ್ಲಿ ಇರತಕ್ಕಂತ ಸಣ್ಣ ನೀರಾವರಿ ಸಚಿವರಾದಂತ ಬೋಸರಾಜ್ ಸರ್ ಅವರ ಅಂತ ಎರಡು ದಿನದ ಕೂತು ಚರ್ಚೆ ಮಾಡಿ ಸುಮಾರು 8 ರಿಂದ 12 ಕೋಟಿ ರೂಪಾಯಿ ವೆಚ್ಚ ಲೈನ್ ಶಿಫ್ಟಿಂಗ್ ಗೆ ಏನಾಗುತ್ತೆ ಕೆಸಿ ವ್ಯಾಲಿ ಪೈಪ್ಲೈನ್ ಶಿಫ್ಟಿಂಗ್ ಗೆ ರಾಜ್ಯದ ಸರ್ಕಾರ ಆ ಒಂದು ಹೊಣೆನ ನಾವು ತಗೊಳ್ತೀವಿ ಆ ಒಂದು ಹಣದ ಕೊರತೆನ ನಾವು ತುಂಬಿಕೊಡ್ತೀವಿ ಅಂತ ಆಶ್ವಾಸನೆನ ಕೊಟ್ಟು ಕೆಲವೇ ದಿನಗಳಲ್ಲಿ ಬ್ರಿಡ್ಜ್ನ ಕೆಲಸನ ಕೂಡ ಪ್ರಾರಂಭ ಮಾಡ್ಕೊಳ್ತೀವಿ ಅಂತ ತಮಗೆ ಈ ಸಂದರ್ಭದಲ್ಲಿ ನಾವು ಆಶ್ವಾಸನೆ ಕೊಡ್ತಾ ಇದೀವಿ ಅದೊಂದೇ ಅಲ್ಲದೆ ಹೊಸಕೋಟೆ ನಗರಕ್ಕೆ ಏನಿವತ್ತು ದೊಡ್ಡಕೆರೆಯಲ್ಲಿ ನೀರು ನಿಂತಿದೆ ಆ ಕಾಲದಲ್ಲಿ ಕಟ್ಟಿದಂತ ಒಂದು ಏನು ಕಟ್ಟಿದೆ ಅಣೆಕಟ್ಟಿನಿದೆ ಆ ಅಣೆಕಟ್ಟು ಸುಮಾರು ಎಷ್ಟು ವರ್ಷಗಳು ಅಂತ ಹೇಳಿ ವಾಸಣ್ಣ ಅವರು ಯಾರಾದರೂ ಹಿರಿಯರು ಹೇಳಬೇಕಾಗ್ತದೆ ದಕ್ಷಿಣ ಪಿನಾಕಿನಿ ನದಿಗೆ ಹಾಕಿರ್ತಕ್ಕಂತ ಅಣೆಕಟ್ಟು ಸುಮಾರು 106 ವರ್ಷದ ಹಳೆ ಅಣೆಕಟ್ಟು ತಮ್ಮೇಗೌಡರ ಕಾಲದಲ್ಲಿ ಕಟ್ಟಿದಂತ ಆ ಒಂದು ಅಣೆಕಟ್ಟು ಇವತ್ತು ಸಾರ್ವಜನಿಕರು ನಗರದ ಭಾಗದಲ್ಲಿ ಇರತಕ್ಕಂತ ಏನು ಟ್ರಾಫಿಕ್ನ ಒತ್ತಡನ ಕಡಿಮೆ ಮಾಡಬೇಕು ಅಂತ ನಿಟ್ಟಿನಲ್ಲಿ ಸುಮಾರು 4.5 ಕೋಟಿ ರೂಪಾಯಿ ವೆಚ್ಚದಲ್ಲಿ ಅಣೆಕಟ್ಟಿನ ಮುಂದೆ ಕಾಜ್ವೇನ ಮಾಡಿ ಕಾಲುವೆಗಡ್ಡೆ ರೋಡ್ ನ ಅಭಿವೃದ್ಧಿ ಮಾಡಿ ಕಮರ್ಷಿಯಲ್ ಟ್ಯಾಕ್ಸ್ ಆಫೀಸ್ ಏನಿದೆ ಕಮರ್ಷಿಯಲ್ ಟ್ಯಾಕ್ಸ್ ಆಫೀಸಿನ ಜಾಗದವರೆಗೂ ಪೆತ್ನಳ್ಳಿಯಿಂದ ಕಮರ್ಷಿಯಲ್ ಟ್ಯಾಕ್ಸ್ ಆಫೀಸ್ ವರೆಗೂ ಬೈಪಾಸ್ ರಸ್ತೆ ನಗರಕ್ಕೆ ಮಾಡಂತ ಕೆಲಸನ ಕೂಡ ಇವತ್ತು ನಾವು ಮಾಡ್ಕೊಟ್ಟಿದೀವಿ ಈ ಭಾಗದಲ್ಲಿ ಇರತಕ್ಕಂತ ಜನರಿಗೆಲ್ಲರಿಗೂ ಕೂಡ ಏನು ಪೆತ್ನಳ್ಳಿಗೆ ಬೆಂಗಳೂರಿಗೆ ಲಿಂಕ್ ಆಗೋದಕ್ಕೆ ಯಾರು ಇನ್ ಮುಂದೆ ನಗರದಲ್ಲಿ ಹೋಗಬೇಕಾಗಿಲ್ಲ ನೇರವಾಗಿ ಬೈಪಾಸ್ ಅಲ್ಲಿ ಬೆಂಗಳೂರು ಲಿಂಕ್ ರೋಡ್ ಆಗಿ ಈ ಮೂಲಕವಾಗಿ ಮಾಡಂತ ಕೆಲಸ ನಾವಿವತ್ತು ಅಪ್ರೂವಲ್ ಮಾಡ್ಕೊಂಡು ತಂದಿದೀವಿ